ಏನ್ರೀ ಕಲೆಕ್ಷನ್ ಜೋರ್ ಅನ್ಸುತ್ತೆ? ದಾರ್ ಪಕ್ಕ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ತೊಂದ್ರೆ, ದೇವಸ್ಥಾನಕ್ ಬರೋ ಹೆಣ್ಮಕ್ಳಿಗೂ ತೊಂದ್ರೆ ಅಂತ ಕಂಪ್ಲೇಂಟ್ ಬರ್ತಾ ಇದೆ. ನೀವು ಅವ್ರಿಗೇನಾದ್ರೂ ಹೆದರಿಸ್ತಾ ಇದ್ದೀರಾ? ಮೇಡಮ್ ಅದು ಅದು ಏಯ್, ಇನ್ನೊಂದ್ ಜಾಸ್ತಿ ಮಾತಾಡಿದ್ರು ನಿನ್ ಬಾರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿ ನಿನ್ ಬಾಯಿಗೂ ನಿನ್ ಬಾರ್ಗೂ ಬೀಗ ಹಾಕಿಸ್ಬಿಡ್ತೀನಿ. ಮೇಡಮ್ ತಪ್ಪಾಯ್ತು ಮೇಡಮ್, ತಗೊಳ್ಳಿ ಎಷ್ಟು ಬೇಕಾದ್ರೂ ತಗೊಳ್ಳಿ, ನನ್ ಬಾರ್ ವಿಷಯಕ್ಕೆ ಬರಬೇಡಿ ಮೇಡಮ್. ಗುಡ್, ಲಂಚ ತಗೊಳಕ್ಕೆ ಈ ಮಾಸ್ಕ್ ಲೈಲ ಕುಡಿತಾರಲ್ಲ, ಯಾರಿರ್ಬೋದು ಈ ಪೊಲೀಸ್? ಇಲ್ಲಿಗಲ್ ಪ್ರಾಪರ್ಟಿ, ಪ್ರಾಪರ್ಟಿ ಓನರ್ ಇಂದ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಮೇಡಮ್ ಯಾವ ಇಲ್ಲಿಗಲ್ಲೂ ಇಲ್ಲ, ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ, ನಾವ್ ಯಾರಿಗೂ ಹೆದರಬೇಕಾಗಿಲ್ಲ. ನಾಳೆಯಿಂದ ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ, ನೀವೇನ್ ಹೇಳ್ತೀರಾ? ಸರಿ, ನೀವು ನಮ್ಮನ್ನ ನೋಡ್ಕೊಳ್ಳಿ ಸಾಕು, ನಾವು ಅವ್ರನ್ನ ನೋಡ್ಕೊಳ್ತೀವಿ, ಓಕೆನಾ? ಏನೋ ಮರಿ, ಇಷ್ಟೊತ್ತ ನಾನು ನಿದ್ದೆ ಮಾಡಕ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ಯಾ? ಮೇಡಮ್ ಅದು ಏನ ಕೊಂತಿದ್ಯಾ? ಹೇಯ್ ತೆಗ್ಯೋ ದುಡ್ಡು ತೆಗ್ಯೋ. ನಮಸ್ಕಾರ, ನಾನ್ ನಿಮ್ಮ ಜಾನ್ವಿ. ಆಲ್ಫ್ರೆಡ್ ಸಸ್ಪೆನ್ಸ್ ಥ್ರಿಲ್ಲರ್ಗಳನ್ನ, ರೋಮಾಂಚನ ಸಿನಿಮಾಗಳನ್ನ, ಕಥೆಗಳನ್ನ ಜನರಿಗೆ ತಲುಪಿಸಿದ ದೊಡ್ಡ ಡೈರೆಕ್ಟರ್. ಸಿನಿಮಾಗಳಲ್ಲಿ ಪೊಲೀಸರನ್ನ ಹಾಕೊಂಡು ಎಷ್ಟೇ ಕಥೆಗಳನ್ನ ಮಾಡಿದ್ರು, ರಿಯಲ್ ಲೈಫ್ ನಲ್ಲಿ ಪೊಲೀಸರು ಕಂಡ್ರೆ ಸಿಕ್ಕಾಪಟ್ಟೆ ಭಯ ಆಯ್ತು. ಚಿಕ್ಕವನಾಗಿದ್ದಾಗ ಶುರುವಾದ ಭಯ ದೊಡ್ಡವನಾದ್ಮೇಲೂ ಅದೇ ರೀತಿಯಾಗಿ ಕಂಟಿನ್ಯೂ ಆಗಿತ್ತು. ನಮ್ಮಲ್ಲೂ ಕೂಡ ಅನೇಕರಿಗೆ ಪೊಲೀಸರಂದ್ರೆ ಸಿಕ್ಕಾಪಟ್ಟೆ ಭಯ. ನಾವು ನೋಡಿರೋ ಸಿನಿಮಾಗಳು ಅಥವಾ ಕೇಳಿರೋ ಕಥೆಗಳು ಅಥವಾ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿನ್ನನ್ನು ಪೊಲೀಸರಿಗೆ ಹಿಡ್ಕೊಟ್ಬಿಡ್ತೀನಿ, ಇಲ್ಲ ಪೊಲೀಸರೇ ಬಂದು ನಿನ್ನನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ, ಈ ರೀತಿಯಾದ ಭಯವನ್ನ ಮೂಡಿಸಿರೋ ಪೇರೆಂಟ್ಸ್ ನಮ್ಮನ್ನ ರಕ್ಷಿಸ್ಲಿಕ್ಕೆ ಇರೋ ಪೊಲೀಸರ ಬಗ್ಗೆ ಭಯ ಮೂಡೋದಕ್ಕೆ ಕಾರಣ ಆಗಿರಬಹುದು. ಪೊಲೀಸರ ಬಗ್ಗೆ ಜನಸಾಮಾನ್ಯರಿಗಿರೋ ಭಯ ಅಂಥದ್ದು. ಅಭಯ ಹಸ್ತ ಚಾಚಬೇಕಾಗಿದ್ದ ಪೊಲೀಸ್ ಜನರ ಹತ್ರ ಲಂಚ ತಗೋತಾ ಅವರಲ್ಲಿ ಭಯ ಪಡಿಸ್ತಾ ಇದ್ದದನ್ನ ನಾವು ನೋಡಿದ್ವಿ. ಅಂದ್ರೆ ಬೇಲಿಯೇ ಎದ್ದು ಇಲ್ಲಿ ಹೊಲ ಮೇಯ್ತಾ ಇದೆಯಾ? ರಕ್ಷಕರಾಗ್ಬೇಕಾಗಿದ್ದ ಪೊಲೀಸ್ ಇಲ್ಲಿ ಭಕ್ಷಣೆಗಿಳಿದಿದ್ಯಾ? ನಮ್ಮಲ್ಲಿ ನಿಷ್ಠಾವಂತ ಪೊಲೀಸರು ಇರ್ತಾರೆ, ಅದೇ ರೀತಿ ಅಪ್ರಾಮಾಣಿಕ ಪೊಲೀಸರು ಕೂಡ ನಮ್ಮ ನಡುವೆನೆ ಇರ್ತಾರೆ. ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಸಂಘರ್ಷದ ನಡುವೆ ಒಂದು ರೊಮ್ಯಾಂಟಿಕ್ ಸೆನ್ಸೇಷನಲ್ ಎಪಿಸೋಡ್ ನಾನು ಪೊಲೀಸ್ ಕಣೋ. ಜಗದೀಶ್ ಕಾಫಿ ರೆಡಿ ಇದೆ ಎದ್ದೇಳಿ. ನೀನ್ ಕ್ಯಾಜುವಲ್ ಡ್ರೆಸ್ ಗಿಂತ ಈ ಯೂನಿಫಾರ್ಮ್ ಅಲ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತ ಕಣೆ. ಈ ಯೂನಿಫಾರ್ಮ್ ಇರೋ ಪವರ್ ನಿನಗೆ ಗೊತ್ತಿಲ್ಲ,
ಸರಿಯಾಗಿ ಇದನ್ನ ಯೂಸ್ ಮಾಡಿದ್ರೆ ಮೂರು ತಲೆಮಾರ್ಗ ಆಗುವಷ್ಟು ಹಣ ಮಾಡಬಹುದು. ಹಣಕಾಸೆ ಪಟ್ಟು ಯೂನಿಫಾರ್ಮ್ ಹಾಕಿಲ್ಲ ನಾನು, ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹಾಕಿರೋದು. ಕಾಯಕವೇ ಕೈಲಾಸ ಅಂತ ನಂಬ್ದೋಳ್ ನಾನು. ಟ್ರಾವೆಲ್ ಬಿಸ್ನೆಸ್ ಬೇರೆ ಸರಿ ಇಲ್ಲ, ಮೊದಲ ತರ ಬಿಸ್ನೆಸ್ ಆಗ್ತಿಲ್ಲ. ಪವರ್ ಅಲ್ಲಿ ಇದ್ದಾಗಲೇ ದುಡ್ಡು ಮಾಡ್ಬೇಕು. ನಿನ್ ಯೂನಿಫಾರ್ಮ್ ಏನಾದ್ರು ನಾನು ಹಾಕಿದ್ರೆ ಹಣದ ಒಳೇನೆ ಅರಿಸ್ತಾ ಇದ್ದೆ. ಮೊದ್ಲು ಬದುಕೋದನ್ ಕಲಿ. ಬದುಕೋದಕ್ಕೆ ದುಡ್ಡು ಮಾಡ್ಬೇಕು ನಿಜ, ಆದ್ರೆ ದುಡ್ಡೇ ಬದುಕಾಗ್ಬಾರ್ದು. ಮನುಷ್ಯನಿಗೆ ಬದುಕೆಷ್ಟು ಮುಖ್ಯನೋ ಬದುಕೋದಕ್ಕೆ ಹಣನೂ ಅಷ್ಟೇ ಮುಖ್ಯ, ತಿಳ್ಕೊ. ಹಾಗಿದ್ರೆ ಹೊರಗಡೆ ಹೋಗಿ ದುಡಿಬೇಕು ಜಗದೀಶ್. ಕಷ್ಟಪಟ್ಟು ದುಡ್ದು ನೀನ್ ಈ ಮಾತನ್ನ ನನಗೆ ಹೇಳ್ಬೇಕು. ಅದು ಬಿಟ್ಟು ಹೆಂಡತಿಗೆ ಲಂಚ ತಗೋ ಅಂತ ಕಾಡಿಸ್ಬಾರ್ದು. ನಿನಗ್ ಹಣ ಬೇಕು ಅನ್ನೋ ಉದ್ದೇಶಕ್ಕೆ ನನ್ನ ನಿಷ್ಠೆ ಪ್ರತಿಷ್ಠೆನ ಹಾಳು ಮಾಡೋದು ಎಷ್ಟು ಸರಿ? ಸುಶ್ಮಿತಾ, ನನಗ್ ಡ್ಯೂಟಿಗೆ ಲೇಟ್ ಆಯ್ತು, ಹೊರಡ್ತೀನಿ. ಸಂಜೆ ರಿಲೇಟಿವ್ ಪಾರ್ಟಿ ಇದೆ, ರೆಡಿ ಆಗಿರು. ಅರೆ ಅಕ್ಕ, ಹಾಯ್. ಹಾಯ್ ರಾಹುಲ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಕ್ಯಾರಿ ಅಕ್ಕ. ಹಾಯ್ ಬಾಬಾ, ಹೇಗಿದ್ದೀರಾ? ನಾನು ಸೂಪರ್, ನೀನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಪಾರ್ಟಿ ಇದೆ ಅಂದಿದ್ದಕ್ಕೆ ಬಂದಿದ್ದು. ಇಲ್ಲೇನು ಬೋರ್ ಏನಾಗಲ್ಲ ತಾನೆ? ಹಾಗಂಗಿದ್ರೆ ಹೇಳ್ಬಿಡಪ್ಪ, ಇವಾಗ ಹೊರಟೋಗ್ತೀನಿ. ಬಾಬಾ, ಎಲ್ಲ ಇರೋದು ಫಾರಿನ್ ಕೋಚ್, ತಲೆ ಕೆಡಿಸ್ಕೋಬೇಡಿ. ಹೌದಾ? ವೆರಿ ಗುಡ್, ಎಂಜಾಯ್ ದಿ ಪಾರ್ಟಿ ಬಾಬಾ. ಥ್ಯಾಂಕ್ ಯು. ಲೈಫಲ್ಲಿ ನಾನು ಒಂದ್ಸರಿನೂ ಕುಡ್ದೇ ಇಲ್ಲ. ಒಂದ್ಸರಿ ಕುಡಿದ್ರೆ ಏನಾಗತ್ತೆ? ಯಪ್ಪ, ಕುಡಿದ್ಬಿಟ್ ಬೇರೆ ಏನಾದ್ರೂ ಆಗ್ಬಿಟ್ರೆ? ಬೇಡಪ್ಪ, ಅದ್ರ ಸವಾಸನೆ ಬೇಡ. ಅಲ್ಲ, ನನ್ ಲೈಫಲ್ಲಿ ಒಂದ್ಸರಿನೂ ಕುಡ್ದಿಲ್ಲ. ಒಂದ್ಸಲ ಟ್ರೈ, ಆಮೇಲೆ ನಾನು ಕುಡಿಬೇಕಾದ್ರೆ ಯಾರಾದ್ರೂ ನೋಡಿ ಇವಳು ಯಾವಾಗ್ಲೂ ಕುಡಿತಾಳೆ ಅಂತ ಅನ್ಕೊಂಡ್ಬಿಟ್ರೆ ಈ ಜನ ಅದ್ ಯಾಕೆ ಸಾಯ್ತಾರ ಏನೋ ಅಂತ. ಏನಿದೆ ಇದ್ರಲ್ಲಿ ಮಜಾ? ನಾನು ಒಂದ್ಸರಿ ಟ್ರೈ ಮಾಡ್ತೀನಿ. ಹಾಯ್ ಛಾಯಾ, ಒಬ್ಳು ಕುತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಕಮ್ ಜಾಯ್ನ್ ಅಸ್. ಇಟ್ಸ್ ಓಕೆ, ನನಗೆ ಇಲ್ಲಿ ಕಂಫರ್ಟಬಲ್ ಆಗಿದೆ. ಯು ಕ್ಯಾರಿ ಆನ್. ಓಕೆ, ಎಂಜಾಯ್ ದ ಪಾರ್ಟಿ. ಏ, ನಾನೇನ್ ಪಾರ್ಟಿ ಮಾಡ್ತಿಲ್ಲ, ನಾನೇ ನಿನ್ ತರ ಕುಡ್ಕಿ ಅಲ್ಲ. ಗ್ಲಾಸ್ ಮೇಲೆ ಕುತ್ಕೊಂಡು ಕುಡಿಯಲ್ಲ ಅಂದ್ರೆ ಯಾರು ನಂಬ್ತಾರೆ? ಏ, ನಾನ್ ಕುಡಿಯಲ್ಲ, ನಾನು ಇದನ್ ಕುಡ್ದು ಇಲ್ಲ. ನಾನ್ ನಿನ್ ತರ ಕುಡ್ಕಿನೂ ಅಲ್ಲ. ಈಚಿನ ಮರದ ಕೆಳಗಡೆ ಕುತ್ಕೊಂಡು ಎಂಡ ಕುಡಿಯಲ್ಲ ಅಂದ್ರೆ ಯಾರಾದ್ರೂ ನಂಬ್ತಾರ? ಹೇ ಚಾಯ, ಯಾಕೆ ಇಷ್ಟೊಂದು ಕುಡಿತಾ ಇದ್ಯಾ? ಕಮ್ ಆನ್ ರಾಹುಲ್, ಒಂದ್ ಪೆಗ್ ಅಷ್ಟೇ. ಅಯ್ಯೋ, ನಿನ್ ಗಂಡನ್ ಗೊತ್ತಾದ್ರೆ ನನ್ನ ತಮ್ಮ ಅಂತಾನು ನೋಡಲ್ಲ, ಸಾಯಿಸೇ ಬಿಡ್ತಾನೆ. ಪ್ಲೀಸ್ ಮರ ಐತಿ, ಕುಡಿಬೇಡ. ಓ, ನಮ್ ರಾಹುಲ್ಗೆ ಇಳಿಸ್ತಿಷ್ಟಾರ? ಲಾಸ್ಟ್ ಒಂದೇ ಅನ್ಬೇಕು ರಾಹುಲ್, ಪ್ಲೀಸ್. ಸರಿ, ಇಲ್ಲೇ ವೇಟ್ ಮಾಡು, ನಿನ್ಗೋಸ್ಕರ ಒಳ್ಳೆ ಕಂಪ್ನಿ ಕೊಡೋರ ಕರ್ಕೊಂಡ್ಬರ್ತೀನಿ, ಸರಿನಾ? ಹಾ ರಾಹುಲ್, ಆಲ್ ಗುಡ್? ಎಸ್ ಬಾಬಾ, ಎವ್ರಿಥಿಂಗ್ ಇಸ್ ಫೈನ್. ಬಾಬಾ, ಇವಳು ನನ್ನ ಕಸಿನ್ ಸಿಸ್ಟರ್ ಛಾಯಾ ಅಂತ. ಹಾಯ್ ಛಾಯಾ, ಇವ್ರು ಯಾರು ಅಂತ ಗೊತ್ತಾಯ್ತಾ? ಅದೇ, ನನ್ನ ಪ್ರೋಮಿ ಸಿಸ್ಟರ್ ಇದಾರಲ್ಲ, ಅವ್ರ ಪತಿ ರಾಯ ಜಗದೀಶ್ ಅಂತ, ತುಂಬಾ ಒಳ್ಳೆ ಮನುಷ್ಯ. ಇಫ್ ಯು ಡೋಂಟ್ ಮೈಂಡ್, ಇವಳಿಗೆ ಒಂದ್ ಸ್ವಲ್ಪ ಕಂಪ್ನಿ ಕೊಡ್ತೀರಾ? ಯಾವತ್ತು ಕುಡಿದಿರಳು, ಫಸ್ಟ್ ಟೈಮ್ ಡ್ರಿಂಕ್ಸ್ ಮಾಡಿದಾಳೆ. ಸುಳ್ಳು ಹೇಳಿದ್ರೆ ಎಡ್ಕೊಂಬರುತ್ತಷ್ಟೇ. ಆಕ್ಚುಲಿ ನನ್ ಕುಡ್ದೇ ಇಲ್ಲ ಗೊತ್ತಾ, ಸೊನ್ನೆ ಏನೇನೋ ಹೇಳ್ತಾನೆ,
ಓ ಹೌದಾ? ಹ್ಮ್, ಪ್ರಾಮಿಸ್. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ ಮೇಲೆ ಪ್ರಾಮಿಸ್ ಮಾಡ್ತಾ ಹೇಳ. ಒಂದ್ ನಿಮಿಷ, ಈ ವಿಡಿಯೋ ನೋಡ್ಬಿಟ್ಟು ಹೇಳು. ಅಯ್ಯೋ, ಯಾಕ್ರೆ ವಿಡಿಯೋ ಮಾಡಿದಿರಾ? ಒಂದೇ ಒಂದ್ ಪೆಗ್ಗಾಕ ತಪ್ಪ. ಐ ಆಮ್ ಸಾರಿ, ಕೋಪ ಬೇಡ. ನಾನ್ ನೀವ್ ಕುಡಿಯೋದು ವಿಡಿಯೋ ಮಾಡ್ಲಿಲ್ಲ. ನೀವ್ ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಅದಕ್ಕೆ ವಿಡಿಯೋ ಮಾಡಿದೆ. ಅದ್ರ ಜೊತೆ ಈ ಬ್ಯೂಟಿಫುಲ್ ಆಗಿರೋ ಕ್ಲಿಪ್ಪಿಂಗ್ ಕೂಡ ಆಡ್ ಆಗೋಯ್ತು ಅಷ್ಟೇ. ಕೋಪ ಮಾಡ್ಕೊಂಬೇಡಿ, ವಿಡಿಯೋ ಡಿಲೀಟ್ ಮಾಡ್ತೀನಿ. ಪ್ಲೀಸ್ ಮಾಡಿ. ಈ ವಿಡಿಯೋ ನೋಡ್ತಾ ಇದ್ರೆ ಡಿಲೀಟ್ ಮಾಡೋದಕ್ಕೆ ಮನ್ಸಾಗ್ತಾ ಇಲ್ಲ. ಕೋಪದಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಓಕೆ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಡಿಲೀಟ್ ಮಾಡ್ತೀನಿ. ಮಾಡ್ಲಾ? ಇಟ್ಸ್ ಓಕೆ, ಬೇಡ ಬಿಡಿ. ಬೇಡವಾ? ಮತ್ತ್ಯಾಕ್ ಕೋಪ? ಇಫ್ ಯು ಡೋಂಟ್ ಮೈಂಡ್, ಒಂದೇ ಒಂದ್ ತೆಗ್ ಹಾಕಣ್ವಾ? ಅಷ್ಟೇ ತಾನೆ, ತರ್ತೀನಿ. ನೀವು ಎಸ್ ಐ ಸುಷ್ಮಿತಾ ಅವ್ರ ಗಂಡನಾ? ಅಲ್ಲ, ಅವಳೆ ನನ್ನ ಹೆಂಡತಿ. ಅಮ್ಮವ್ರ ಗಂಡ ಅಂತ ಹೇಳಿ. ಹ್ಮ್, ಅವಳು ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ. ಈ ಪ್ರಪಂಚದಲ್ಲಿ ಇನ್ನೂ ಸ್ವತಂತ್ರ ಸಿಗದಿರೋ ಒಬ್ಬ ವ್ಯಕ್ತಿ ಅಂದ್ರೆ ಅದ್ ನಾನೇ ಅನ್ಸುತ್ತೆ. ನೀವಷ್ಟೇ ಅಲ್ಲ, ನಾನು ಕೂಡ ಸ್ವತಂತ್ರ ಬಯಸ್ತಾ ಇದ್ದೀನಿ. ಬೆಳಿಗ್ಗೆ ಬೆಳಿಗ್ಗೆ ನಿನ್ ಮುಖ ತೋರಿಸ್ಬೇಡ ಅಂತ ಎಷ್ಟತ್ತಿ ಹೇಳೋದು? ನಾನು ಹೋಗೋ ಕೆಲಸ ಒಂದೂ ಆಗಲ್ಲ. ಯಾಕೆ ಗರ ಬಡ್ದವ್ರ ತರ ನಿಂತಿದ್ಯಾ? ಎಷ್ಟೊತ್ತಿಗೆ ಬರ್ತೀರಾ? ಯಾಕೆ ಅಲ್ಲಿವರೆಗೂ ಯಾರನ್ನಾದ್ರೂ ಮನೆಗೆ ಕರ್ಸ್ಕೋಬೇಕು ಅನ್ಕೊಂಡಿದ್ಯಾ ಹೇಳೆ? ಹಳೆ ಬಾಯ್ ಫ್ರೆಂಡ್ ಯಾರನ್ನ ಕರ್ಸ್ಕೋಬೇಕು ಅನ್ಕೊಂಡಿದ್ಯಾ? ಅದು ಇವತ್ ಸ್ಯಾಟರ್ಡೇ ಅಲ್ವಾ, ಸ್ವಲ್ಪ ಬೇಗ ಬಂದ್ರೆ ಸೊಪ್ಪು ತರ್ತಿರೇನೋ ಅಂತ. ನಾನ್ ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ನಿನ್ಗೆ ಕದಲ್ಲ, ನೀನೆ ಹೋಗಿ ಸೊಪ್ಪು ತರಕಾರಿ ತಗೋಬಾ. ಮಾರ್ಕೆಟ್ ಅಲ್ಲಿ ಯಾರನ್ನ ಹಳೆ ಬಾಯ್ ಫ್ರೆಂಡ್ ಸಿಕ್ತಾ ಅಂತ ಹೇಳಿ ಮನೆ ಕರ್ಕೊಂಡ್ಬಂದು ಚಕ್ಕಂದಾಡಿಯ. ಹುಷಾರ್. ಯಾರೇ ಬಂದಿದ್ರು ಮನೆಗೆ? ಯಾರ್ ಬಂದಿದ್ರು? ಯಾರು ಇಲ್ಲ ರೀ. ಯಾರ್ ಬಂದಿದ್ರು ಹೇಳು. ಅದು ಪಕ್ಕದ ಮನೆಯವರು. ಓ, ಆ ಕೃಷ್ಣಮೂರ್ತಿ ಅಂಕಲ್ ಅವನ್ ಜೊತೆನಾ ನಿನ್ ಸಸಲ್ಲಪ್ಪ? ಇಲ್ಲ ರೀ, ಅದು ಮಾಲಾ ಆಂಟಿ. ಓ ಆಂಟಿ, ಕಾಫಿ ಕುಡಿಯಲ್ವೇ? ಶುಗರ್ ಇದೆಯಲ್ವಾ ಅವ್ರಿಗೆ? ಅದು ಮಾಲಾ ಆಂಟಿ ಮತ್ತೆ ಅವ್ರ ಮಗಳು ಲಾವಣ್ಯ ಮದುವೆ ಪತ್ರಿಕೆ ಕೊಡಕ್ ಬಂದಿದ್ರು. ಬೇಕಿದ್ರೆ ಕಾರ್ಡ್ ಇಲ್ಲೇ ಇದೆ ನೋಡಿ, ಅವರಿಗೆ ಕಾಫಿ ಮಾಡ್ಕೊಟ್ಟಿದ್ದು. ನಿಮ್ಮಪ್ಪ ನನಗೆ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ನನ್ ಕಷ್ಟಕ್ಕಾಗ್ದಿದ್ಮೇಲೆ ಅವನ್ ಯಾ ಸೀಮೆ ಮಾವ? ಅವ್ನ್ ನನ್ ಮಾವ ಅಲ್ಲ, ದೊಡ್ಡ ಮೋಸ್ಕರ. ಅವನ್ನ ನಿನ್ನ ನೆನ್ಸ್ಕೊಂಡ್ರೆ ನನ್ ಮೈ ಎಲ್ಲ ಉರಿಯುತ್ತೆ. ಹ್ಮ್, ನಿಮ್ ಮೈನ್ ಬಂತು. ಛಾಯಾ ಅವ್ರೆ, ಯಾಕ್ ಕಣ್ಣೀರು? ನಿಮ್ಗೆ ನಾನು ಅಷ್ಟು ಬೇಗ ಬೋರಿಂಗ್ ಆಗ್ಬಿಟ್ನ? ಅಷ್ಟೊಂದು ಬೋರಿಂಗ್ ಕ್ಯಾಂಡಿಡೇಟ ನಾನು? ಹಳೇದೆಲ್ಲ ನೆನಪಾಯ್ತು ಅಷ್ಟೆ. ನಿಮಗ್ ಮದ್ವೆ ಆಗಿದ್ಯಾ? ಸೇಮ್ ಪಿಂಚ್. ಐ ಲವ್ ಯು. ನಿಮ್ಗೋಸ್ಕರ ನಾನು ಇಡೀ ಪ್ರಪಂಚನ ಎದುರಾಕೊಂಡು ಯುದ್ಧ ಮಾಡ್ತೀನಿ.
ನನಗೆ ನೀವು ಬೇಕಷ್ಟೇ. ಸುಮ್ಮನೆ ತಮಾಷೆ ಮಾಡಬೇಡಿ, ನಿಮಗೂ ಮದುವೆ ಆಗಿದೆ, ನನಗೂ ಮದುವೆ ಆಗಿದೆ, ಇದೆಲ್ಲ ಮುಗ್ದೋಗಿರೋ ಕತೆ. ಛಾಯ ಸ್ವಲ್ಪ ನನ್ನ ಮಾತು ಕೇಳು. ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ, ಈ ಸಮಾಜ ನಮ್ಮನ್ನ ಕೆಟ್ಟದಂಗೆ ನೋಡುತ್ತೆ. ನಾವಿದನ್ನ ಇಲ್ಲಿಗೆ ನಿಲ್ಸೋಣ, ನಾನಿನ್ನು ಹೋಗ್ತೀನಿ. ಛಾಯ ಒಂದು ನಿಮಿಷ, ನನ್ನಿಂದ ನಿನಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಎಲ್ಲಿವರೆಗೂ ಎಲ್ಲ ಸರಿಯಾಗೇ ಇತ್ತು, ಇವಾಗ ಯಾಕೋ ನನಗೆ ಭಯ ಆಗ್ತಿದೆ. ಸಾಕು, ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡೋಣ. ನೀವು ನಿಮ್ಮ ಹೆಂಡತಿ ಜೊತೆ ಚೆನ್ನಾಗಿರಿ, ನಾನು ನನ್ನ ಗಂಡನ ಜೊತೆ ಚೆನ್ನಾಗಿ. ನೀವು ಅಳ್ಬಿಡಿ. ಮನಸ್ಸಲ್ಲಿರೋದು ಡೈರೆಕ್ಟ್ ಆಗಿ ಹೇಳ್ಬಿಟ್ನಲ್ಲ, ಅದಕ್ಕೆ ಕಣ್ಣೀರ್ ಬಂತು. ನಿಮ್ ಕಣ್ಣು ಹೇಳ್ತಿದೆ ನೀವು ನನ್ನನ್ನು ಇಷ್ಟಪಡ್ತಿದ್ದೀರಾ ಅಂತ. ನಿಮ್ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನನ್ಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗಾದ್ರೆ ಮತ್ತೆ ನಾವು ಸಿಗ್ತೀವಲ್ವಾ? ನಿಮ್ ನಂಬರ್. ಹಲೋ, ಏನು 12 ಗಂಟೆಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ನನಗೆ ನಿದ್ದೆನೆ ಬರ್ತಾ ಇಲ್ಲ. ಯಾಕೆ? ಕಣ್ಣು ಮುಚ್ಚಿದ್ರೆ ಬರೀ ನೀನೇ ಬರ್ತಾ ಇದೀಯ. ಕಣ್ಣು ಮುಚ್ಕೊಂಡು ಮಲ್ಕೊಂಡ್ರೆ ನಿದ್ರೆ ತಾನಾಗೆ ಬರುತ್ತೆ. ಸೊ ಇವಾಗ ಏನು? ಸುಶ್ಮಿತಾ ನೋಡು, ನನಗ್ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ನೀನ್ ಲಂಚ ತಗೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ. ನಿನಗ್ ಬರೋ ಸಂಬಳದಲ್ಲಿ ನಾವು ಜೀವನ ಮಾಡೋದಕ್ಕಾಗೋದಿಲ್ಲ. ಬೆಳಬೆಳಿಗ್ಗೆ ಏನ್ರಿ ನಿಮ್ದು? ಪ್ಲೀಸ್ ನಿಂತ್ಕೋ. ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ನನ್ ಟ್ರಾವೆಲ್ ಏಜೆನ್ಸಿ ಲಾಸ್ ಅಲ್ಲಿ ನಡೀತಾ ಇದೆ, ನನಗ್ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ನೀನ್ ಲಂಚ ತಗೊಳ್ಳೇಬೇಕು. ಲಂಚ 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 ಬರೀ ಇದೇ ಆಯ್ತು ನಿಮ್ದು? ನನ್ 10 ವರ್ಷದ ಕರೆಯಲ್ಲಿ 1 ರೂಪಾಯಿ ಲಂಚ ಮುಟ್ಟಿಲ್ಲ, ತಗೊಂಡಿಲ್ಲ. ಇವಾಗ ಹೆಂಗ್ರೆ ತಗೊಳ್ಳಿ ನನ್ ಲಂಚ? ತಗೊಂಬೇಕು. ಅದ್ ಮಾತ್ರ ಸಾಧ್ಯನೇ ಇಲ್ಲ. ಸುಶ್ಮಿತಾ ಹಲೋ. ಹಲೋ, ಯಾಕೆ ತುಂಬಾ ಬೇಜಾರಲ್ಲಿರೋ ತರ ಇದೆ? ಹಾಗೇನಿಲ್ಲ, ಬೇಜಾರ್ ಮಾಡ್ಕೋಬಾರ್ದಲ್ವಾ? ಇವಾಗ ನಿನ್ ಜೊತೆ ಮಾತಾಡ್ತಾ ಇದೀನಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ಇವತ್ತು ಅವ್ರ ಮನೇಲಿ ಇದಾರೆ, ನನ್ ಫೋನ್ ಇಡ್ತೀನಿ ಅಷ್ಟೇ. ಇವಾಗ ನೀನ್ ಫೋನ್ ಕಟ್ ಮಾಡಿದ್ರೆ ನನ್ ಮನೆಗೆ ಬರ್ತೀನಿ. ಅಯ್ಯೋ ಬೇಡ, ನನಗ್ ಭಯ ಆಗ್ತಿದೆ. ನನ್ ಫೋನ್ ಇಡ್ತೀನಿ ಅಷ್ಟೇ. ನಾನ್ ಮನೆಗೆ ಬರ್ತೀನಿ. ನೀನ್ ಮನೆಗ್ ಬಂದ್ರೆ ನಿನ್ ಕಾಲ್ ಮುರಿತೀನಿ ಅಷ್ಟೇ ನಾನು. ಹೌದಾ? ಹಾಗಾದ್ರೆ ನಾನು ಖಂಡಿತ ಮನೆಗ್ ಬರ್ತೀನಿ. ಪ್ಲೀಸ್ ನಾನು ಹೇಳಿದ ಮಾತು ಕೇಳು, ನಿನ್ ಫೋನ್ ಹಿಡಿಯುವಾಗ. ಹ್ಮ್ ಸರಿ, ನಾನು ಹೇಳಿದ್ದೇನ್ ಮಾಡಿದೆ? ನನಗೆ ಸ್ವಲ್ಪ ಟೈಮ್ ಬೇಕು. ಹೇ ಎಲ್ಲಿ ತಪ್ಪಿದ್ದೀಯ? ಅಲ್ಲಿ ಒಲೆ ಮೇಲೆ ಏನೋ ಸಿದ್ಧ ಹೋಗ್ತಿದ್ದೆ, ಬಂದು ನೋಡ್ ಬಾ.
ಹಲೋ, ಎಲ್ಲಿದ್ಯಾ? ಮನೇಲಿ. ಇವಾಗ ಹೇಳು, ನಿನಗೆ ನನ್ನ ಮೇಲೆ ಇಷ್ಟ ಇದೆಯೋ ಇಲ್ವೋ? ನನಗೆ ಸ್ವಲ್ಪ ಟೈಮ್ ಬೇಕು. ನನಗೆ ನಿನ್ನ ನೋಡಬೇಕು ಕಣೆ. ನನಗೆ ಸ್ವಲ್ಪ ಟೈಮ್ ಬೇಕು. ಟೈಮ್ ಬೇಕು, ಟೈಮ್ ಬೇಕು, ಟೈಮ್ ಬೇಕು. ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಇಷ್ಟ ಇದೆಯಾ ಇಲ್ವಾ? ಇಷ್ಟ ಇದ್ರೆ ನಾಳೆ ಗಾಂಧಿ ಪಾರ್ಕ್ ಅಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನೀನ್ ಬರ್ತಾ ಇದ್ಯಾ ಅಷ್ಟೇ. ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಬರ್ಲೇಬೇಕು ಅಂತ ಏನಾದ್ರು ನಾನು ಫೋರ್ಸ್ ಮಾಡಿ ತಪ್ಪು ಮಾಡಿದ್ನಾ? ಛಾಯಾ, ನೀನ್ ಬರೋದಿಲ್ಲ ಅನ್ಕೊಂಡಿದ್ದೆ, ಸದ್ಯ ನೀನ್ ಬಂದಲ್ಲ. ನೀನಂದ್ರೆ ನನ್ಗೆ ಎಷ್ಟು ಇಷ್ಟ ಗೊತ್ತಾ? ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ಗೆ ನೀವಂದ್ರೆ ಇಷ್ಟ ಜಗದೀಶ್. ಅಂದ್ರೆ ನಿನ್ಗೂನು ನಿಮ್ಮ ಮೇಲೆ ಪ್ರೀತಿಯಾಗಿದೆ. ಕೆಲವೊಮ್ಮೆ ಇರೋದ್ನೆಲ್ಲ ಬಿಟ್ಟು ಇಲ್ಲದೆ ಇರೋದ್ರ ಕಡೆಗೆ ಮನ್ಸು ವಾಲತ್ತೆ. ಸುರೇಶನ ಬಗ್ಗೆ ಅತೃಪ್ತಿ ಇದ್ದ ಛಾಯಾ ಜಗದೀಶನ್ ಕಡೆಗೆ ವಾಲದ್ಲು. ಮೊದಲೇ ಲಂಪಟ ಆಗಿದ್ದ ಜಗದೀಶ್ ಹೇಗಾದ್ರೂ ಮಾಡಿ ಛಾಯಾಳನ್ನ ತನ್ನ ಬಲೆ ಬೀಳಿಸ್ಕೊಂಡ. ಇವರಿಬ್ರು ತಮ್ಮ ಇಷ್ಟ ಬಂದ ಕಡೆ ಓಡಾಡ್ತಾ ಅತೃಪ್ತಿಯಿಂದ ಸಂತೃಪ್ತಿಯ ಕಡೆಗೆ ನಾವು ಹೋಗ್ತಾ ಇದೀವಿ ಅಂತ ಅಂದ್ಕೊಂಡ್ರು. ಆದ್ರೆ ಅಷ್ಟರಲ್ಲಿ ಗಣೇಶ್. ಏನ್ ಜಗದೀಶ್, ಅರ್ಜೆಂಟ್ ಆಗಿ ಬರಕ್ ಹೇಳಿದ್ದು? ಅವ್ರ ಹತ್ರ 20 ಲಕ್ಷ ಇದೆ, ಅದನ್ನ ತಗೊಂಡು ಅವ್ರ ಬಿಲ್ಡಿಂಗ್ ಪಕ್ಕ ಇರೋ ಸ್ಲಮ್ ನ ಖಾಲಿ ಮಾಡಿಸು. ಮೇಡಮ್, ನನ್ಗೇನು ಗೊತ್ತಿಲ್ಲ, ಇವರೇ ಖಾಲಿ ಮಾಡಿಸಿ ಅಂತ ಹೇಳಿ ಕರ್ಕೊಂಬಂದ್ರು ಮೇಡಮ್. ಗಣೇಶ್, ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂತ ಇದ್ದೀರಾ? ಆರಾಮಾಗಿರಿ, ಇಲ್ಲಿ ಕುತ್ಕೊಳ್ಳಿ. ನೀವು ಕುಡಿಲಿ, ಬ್ಯಾಗ್ ಕುಡಿಲಿ. ನೀವೇನ್ ಟೆನ್ಷನ್ ಮಾಡ್ಕೊಂಬೇಡಿ, ನಿಮ್ ಕೆಲ್ಸ ಆಯ್ತು ಅನ್ಕೊಳ್ಳಿ. ನನ್ನ ಹೆಂಡತಿ ನನ್ ಮಾತು ಕೇಳೇ ಕೇಳ್ತಾಳೆ, ನಿಮ್ ಕೆಲ್ಸ ಆಗುತ್ತೆ, ನೀವು ಟೆನ್ಷನ್ ಮಾಡ್ಕೊಂಬಿಡಿ ಅಷ್ಟೇ. ಇದು ನಿಮ್ ಮನೆ ಅನ್ಕೊಳ್ಳಿ. ಜಗದೀಶ್, ಆ ಬ್ಯಾಗ್ನ ವಾಪಸ್ ಕೊಡಿ. ನೀವ್ ಇಷ್ಟ ದಿನ ಮಾಡಿದನ್ನೆಲ್ಲ ಸಹಿಸ್ಕೊಂಡು ಸುಮ್ನೆ ಇದೀನಿ, ಆ ಬ್ಯಾಗ್ನ ವಾಪಸ್ ಕೊಡಿ ಅಂದೆ. ಇರ್ಲಿ ಬಿಡಿ ಮೇಡಮ್, ಪರವಾಗಿಲ್ಲ, ಇದೆಲ್ಲ ಮಾಮೂಲಿ. ಸರ್ಕಾರಿ ಕೆಲ್ಸನ ದೇವ್ರ ಕೆಲ್ಸ ಅಂತ ನಂಬ್ಕೊಂಡಿರೋಳ್ ನಾನು. ಈ ಬ್ಯಾಗ್ ತಗೊಂಡಿ, ಇನ್ನು ಮುಂದೆ ಈ ಮನೆ ಕಡೆ ತಲೆ ಹಾಕಿದ್ರೆ. ಗಣೇಶ್, ನಾಳೆ ಹುಟ್ಟೋ ನಮ್ಮ ಮಕ್ಕಳಿಗೆ ಏನಾದ್ರು ಮಾಡಿಡ್ಬೇಕು, ಅರ್ಥ ಮಾಡ್ಕೋ. ಆತರ ದುಡ್ಡು ಮಾಡ್ಬೇಕು ಅಂದ್ರೆ ನೀನೇನು ಸಂಪಾದನೆ ಮಾಡ್ಬೇಕು ಜಗದೀಶ್? ಅವಾಗ್ಲೇ ಮಕ್ಕಳು ಭವಿಷ್ಯ ಅಂತ ಯೋಚನೆ ಮಾಡೋದಕ್ಕಾಗೋದು. ಅದನ್ನ ಬಿಟ್ಟು ನನ್ ಕೆಲ್ಸದಿಂದ ಬಿದ್ದು ಲಂಚ ತಕೋ ಲಂಚ ತಕೋ ಅಂತ ಯಾಕೆ ನಿಂಗೆ ಹಿಂಸೆ ಮಾಡ್ತಿದ್ಯಾ? ಓ, ನಿಮ್ಗೆ ಹಿಂಸೆ ಆಗ್ತಾ ಇದ್ಯಾ? ಏಯ್, ನಿನ್ ಇರೋ ಪವರ್ಗೆ ಇಡೀ ಊರ್ನೆ ಕೊಳ್ಳೆ ಹೊಡಿಬೋದು. ಅರ್ಥ ಮಾಡ್ಕೋ, ಇಲ್ಲಿ ಒಳ್ಳೇದನ್ನೋದು ಯಾವ್ದು ಇಲ್ಲ. ಹಣ ಹಣ ಒಂದೇ ಇರೋದು. ಹಣ ಇದ್ದವರೇ ಒಳ್ಳೆಯವರು, ಇಲ್ದೇ ಇರೋರೇ ಕೆಟ್ಟವರು ಅಷ್ಟೇ. ಅರ್ಥ ಆಯ್ತಾ? ಪ್ಲೀಸ್, ನಿನ್ನ ಕೈ ಮುಗಿತೀನಿ. ಈ ತರ ಯೋಚನೆ ಬಿಟ್ಬಿಡು. ಆಗಲ್ವಾ, ನನ್ನನ್ನೇ ಬಿಟ್ಬಿಡು. ದುಡ್ಡು ದುಡ್ಡು ಅಂತ ಯಾಕೆ ಚಿತ್ರ ಹಿಂಸೆ ಕೊಡ್ತಿದ್ಯಾ? ನೋಡು, ಈ ಯೂನಿಫಾರ್ಮ್ಗೆ ಒಂದು ಬೆಲೆ ಇದೆ. ಜನರ ರಕ್ಷಣೆ ಮಾಡೋರೆ ಭಕ್ಷಕರಾಗ್ಬಾರ್ದು. ನಿನ್ ದುರಾಸನೆ ಇಲ್ಲಿಗೆ ಬಿಟ್ಬಿಡು. ಎಷ್ಟೇ ದುರಾಂಕಾರ ನಿಮ್ಗೆ, ನನ್ಗೆ ಎದುರು ಮಾತಾಡ್ತೀಯ? ಅಯ್ಯೋ, ನೀವ್ ಯಾಕೆ ಬರಕ್ ಹೋದ್ರಿ? ನನ್ ಗಂಡನಿಗೆ ಗೊತ್ತಾದ್ರೆ ಅಷ್ಟೇ. ಪ್ಲೀಸ್, ಇಲ್ಲಿಂದ ಹೊರಡಿ. ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ. ನನ್ ಗಂಡನಿಗೆ ಗೊತ್ತಾದ್ರೆ ನನ್ನ ಸಾಯಿಸೇ ಬಿಡ್ತಾನೆ ಅಷ್ಟೇ. ಪ್ಲೀಸ್, ಇಲ್ಲಿಂದ ಹೊರಡಿ. ನನಗ್ ಬೇಜಾರಾಗಿದೆ, ಅದಕ್ಕೆ ಅಂತ ನಿಮ್ ಮನೆಗ್ ಬಂದ್ರೆ ನೀನ್ ನನ್ನ ಆಚೆ ಹೋಗು ಅಂತ ಇದೆಯಲ್ಲ. ಬೇಜಾರ? ಯಾಕ್ ಬೇಜಾರು, ಏನಾಯ್ತು? ನನ್ಗೂ ನನ್ನ ಹೆಂಡತಿಗೂ ಜಗಳ, ತುಂಬಾ ಟಾರ್ಚರ್ ಕೊಡ್ತಾಳ ಅವಳು. ಫಸ್ಟ್ ಟೈಮ್ ನಿಮ್ ಮನೆಗ್ ಬಂದಿದೀನಿ, ಈಗ ನೀನ್ ಟ್ರೀಟ್ ಮಾಡೋದು
ಒಬ್ಬ ಗೆಸ್ಟ್ ಬಂದ್ರೆ ಹೇಗ್ ಟ್ರೀಟ್ ಮಾಡ್ಬೇಕು ಅಂತ ನಿನ್ ಗಂಡ ನಿನ್ಗೆ ಹೇಳ್ಕೊಟ್ಟಿಲ್ವಾ? ಆಹಾ, ತುಂಬಾ ಚೆನ್ನಾಗಿದೆ ಜೋಕ್. ನನ್ ಗಂಡ ಎಂತವನು ಅಂತ ನಿನಗೆ ಗೊತ್ತಿಲ್ಲ. ಅವನ್ ಜೊತೆ ಒಂದೊಂದ್ ಕ್ಷಣನು ನರ್ಕ ಇದ್ದಾಗೆ. ಪ್ಲೀಸ್ ನೀವ್ ಇಲ್ಲಿಂದ ಹೊರಡಿ. ಹೇಗ್ ಕೂಲ್ ಕೂಲ್ ನೋಡು, ನಿನ್ ಗಂಡ ಬರೋದ್ 6 ಗಂಟೆಗೆ, ಇವಾಗ ಟೈಮು 12 ಗಂಟೆ, ನಾನು 5 ಗಂಟೆಗೆ ಹೊರಡ್ತೀನಿ, ಓಕೆನಾ? ಫಸ್ಟ್ ಟೈಮ್ ನಿಮ್ ಮನೆಗೆ ಬಂದಿದ್ದೀನಿ, ಏನ್ ಕಾಫಿ ಟೀ ಇಲ್ವಾ? ಅಯ್ಯೋ, ನನ್ ಬುತ್ತಿಗಷ್ಟು, ಒಂದ್ ನಿಮಿಷ. ಸತ್ತೆ ನಾನು. ಏನು ಮಾಡ್ದೆ ಇದ್ದಾಗ್ಲೇ ಅಷ್ಟೊಂದು ಅನುಮಾನ ಪಟ್ಟು ನನಗೆ ಟಾರ್ಚರ್ ಕೊಡ್ತಿದ್ದ. ಇವತ್ ನನ್ ಕತೆ ಅಷ್ಟೇ. ಏನು ಆಗಲ್ಲ, ನೀನ್ ಟೆನ್ಷನ್ ಮಾಡ್ಕೊಂಬೇಡ. ನೀನ್ ಹೆದರ್ಕೊಂಡ್ರೆ ನಾವ್ ಇವಾಗ್ಲೇ ಸಿಗಾಕೊಂಡ್ಬಿಡ್ತೀವಿ. ಧೈರ್ಯವಾಗಿರು. ಏನ್ ಧೈರ್ಯನೋ ಏನೋ, ನನಗ್ ಇದೆಲ್ಲ ಬೇಕಿತ್ತ? ಅಯ್ಯೋ ದೇವ್ರೆ, ಕಾಪಾಡಪ್ಪ. ಈ ತರ ಕೆಟ್ಟ ಕೆಲ್ಸ ಮಾಡಿದ್ರೆ ಯಾವ ದೇವ್ರ ತಾನೆ ಕಾಪಾಡ್ತಾನೆ? ನೋಡು, ನೀನೇನ್ ಎದ್ರ್ಕೊಂಬೇಡ, ಧೈರ್ಯವಾಗಿ ಹೋಗಿ ಬಾಗ್ಲು ತೆಗಿ, ನಾನು ಆ ವಾರ್ಡ್ರೋಬಲ್ಲಿ ಇರ್ತೇನೆ. ಅಯ್ಯೋ, ಕಾಫಿ ಕಪ್! ಅವ್ರ ಕಾಫಿ ಕಪ್ ನೋಡಿದ್ರೆ ನಾನ್ ಸತ್ತೆ. ಯಾರೇ ಬಂದಿದ್ರು ಮನೆಗೆ? ಯಾರು ಇಲ್ಲ ರೀ. ಮನೆಗೆ ಯಾರು ಬಂದಿದ್ರು? ಯಾರು ಇಲ್ಲ ರೀ. ಯಾಕೆ ಕಿರ್ಚಿದ್ದು? ಯಾಕೆ ಕಿರ್ಚಿದ್ದು? ಕುಡಿಯಕೊಂಡು ಲೋಟ ನೀರ್ ತಗೊಂಬೋಗು. ನಿನ್ನೆ ರಾತ್ರಿ ನಾನ್ ನೀರ್ ಕುಡಿದ್ ಕೂಡ್ಲೆ ಹೇಗೆ ಮಲಗ್ದೆ ಹೇಳು ನೋಡಿ. ದಿನೇ ದಿನೇ ನಿಮ್ ಅನುಮಾನ ಜಾಸ್ತಿ ಆಯ್ತು. ನಿಮ್ ಈ ಟಾರ್ಚರ್ ನನಗ್ ತಡ್ಕೊಳಕ್ ಆಗಲ್ಲ. ನಾನ್ ನಿಮ್ ಜೊತೆ ಇರಲ್ಲ. ನನ್ ಜೊತೆ ಇರಲ್ವಾ? ಮತ್ ನೀನ್ ಮನೆ ಬಿಟ್ಟು ಹೋಗ್ತಾ ಇರ್ಬೋದು. ನೋಡು, ನನಗ್ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ನೀನ್ ಲಂಚ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ಸರಿ ಇರೋಲ್ಲ. ಯಾಕೆ ದುಡ್ಡು ದುಡ್ಡು ಅಂತ ಹಿಂಸ ಆಯ್ತಾ ಇದೀಯ? ನನಗ್ ಬರೋ ಸಂಬಳನೆಲ್ಲ ನೀನು ಕೊಡ್ತೀನಿ, ನೀನಂತೂ ಕೆಲಸ ಮಾಡಲ್ಲ. ಮನೇಲಿರೋ ನಿನಗ್ ಯಾಕೆ ದುಡ್ಡು? ನನ್ನೇ ಪ್ರಶ್ನೆ ಮಾಡ್ತೀಯಾ? ನಿನ್ನ ನಿನ್ ಸವಾಸನೆ ಬೇಡ. ಇಷ್ಟ ದಿನ ತಾಳಿ ಕಟ್ಟಿದ ಗಂಡ ಅಂತ ಎಲ್ಲ ಸಹಿಸ್ಕೊಂಡು ಸುಮ್ನೆ ಇದ್ದೆ. ಇನ್ನೊಂದ್ಸತಿ ನನ್ ಮೇಲೆ ಕೈ ಎತ್ತಿದ್ರೆ ಸ್ಟೇಷನ್ ಕರ್ಕೊಂಡೋಗಿ ನಾನೇ ಬೆಂಡೆತ್ತಬೇಕಾಗುತ್ತೆ. ನೀನ್ ಈ ತರ ಮಾತಾಡಿದ್ರೆ ನಾನ್ ನಿನ್ ಜೊತೆ ಇರೋದಿಲ್ಲ. ಇನ್ನೊಂದ್ ನಿಮಿಷ ನೀನ್ ಮನೇಲಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಸಮಾಧಾನ ನೋಡು.
ಮದ್ವೆ ಆದಾಗಿಂದ ಅವ್ನು ಯಾವ್ದೋ ಒಂದ್ ರೀತಿ ಟಾರ್ಚರ್ ಕೊಡ್ತಾನೆ ಇರ್ತಿದ್ದ. ಏನಾದ್ರೂ ಆಗ್ಲಿ ಅಂತ ಬಿಟ್ ಬಂದಿದೀನಿ ನೋಡು. ಒಳ್ಳೆ ಕೆಲಸ ಮಾಡಿದೆ. ನನ್ಗೂ ಅವಳು ದುರಂಕಾರ ಅಂತ ನೋಡ್ಕೊಂಡಿರಕ್ ಆಗ್ತಾ ಇರ್ಲಿಲ್ಲ, ಅದಕ್ಕೆ ನಾನು ಅವಳನ್ನ ಬಿಟ್ ಬಂದೆ. ನನ್ಗೆ ನೀನ್ ಒಟ್ಟಿಗೆ ಇರ್ಬೇಕು ಅನ್ಸ್ತಿದೆ. ನಾವಿಬ್ರು ಒಟ್ಟಿಗೆ ಇರೋಣವಾ? ನೀನೇನು ಯೋಚನೆ ಮಾಡ್ಬೇಡ ಚಯ, ಇನ್ಮೇಲೆ ನಾವಿಬ್ರು ಒಟ್ಟಿಗೆ ಇರೋಣ. ಆದ್ರೆ ಅದಕ್ಕೆ ನೀನೊಂದು ಕೆಲಸ ಮಾಡ್ಬೇಕು. ಕೆಲ್ಸನ? ಏನ್ ಕೆಲ್ಸ? ನಾನಂತೂ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ. ತಗೋ ಇದು ನೋವು ಹಾಕೊಂಬಾ. ಇದಾ? ಇದ್ಯಾಕೆ? ಪ್ರಶ್ನೆ ಮಾಡ್ಬೇಡ, ಹೋಗಿ ಹಾಕೊಂಬಾ. ಈ ಡ್ರೆಸ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ? ಹೌದಾ? ಇರು ಒಂದೆರಡು ಪಿಕ್ಸ್ ತೆಗಿತೀನಿ. ನನ್ನ ಹತ್ರ ಒಂದು ಪ್ಲಾನ್ ಇದೆ, ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ರೆ ಆದಷ್ಟು ಬೇಗ ದುಡ್ಡು ಸಂಪಾದನೆ ಮಾಡ್ಬೋದು. ಏನು? ನೋಡ್ಚಾಯ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಇನ್ನು ಮುಂದೆ ಸುಶ್ಮಿತಾ ಹೇಗೆ ನಡೀತಾಳೆ, ಹೇಗೆ ಮಾತಾಡ್ತಾಳೆ, ಹೇಗೆ ಕೂರ್ತಾಳೆ, ಹೇಗೆ ವಾರ್ನಿಂಗ್ ಕೊಡ್ತಾಳೆ ಅನ್ನೋದನ್ನ ನೀನು ಕಲಿಬೇಕು. ಆದ್ರೆ ನನಗೆ ಗೊತ್ತಿಲ್ವಲ್ಲ. ನನ್ನ ಹತ್ರ ಅವಳ ವಿಡಿಯೋಸ್ ಇದೆ, ತೋರಿಸ್ತೀನಿ. ಇನ್ನೂ ತುಂಬಾ ಇದೆ, ಸದ್ಯಕ್ಕೆ ಇಷ್ಟು ಸಾಕು. ನೀನು ಕಷ್ಟಪಟ್ಟು ಕಲ್ತ್ರೆ ಆದಷ್ಟು ಬೇಗ ನಾವು ಕೋಟಿ ಸಂಪಾದನೆ ಮಾಡ್ಬೋದು. ಹೇಯ್, ಸರ್ಕಾರಿ ಕೆಲಸ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನನ್ ಕೆಲ್ಸಕ್ಕೆ ನಾನ್ ದ್ರೋಹ ಮಾಡ್ತೀನಿ ಅನ್ಕೊಂಡಿದ್ಯಾ? ಹೋಗೋ, ತೊಳ್ಗೋ ಇಲ್ಲಿಂದ. ಛಾಯಾ, ಹೇಗಿತ್ತು ಆಕ್ಟಿಂಗ್? ಇದು ಆಕ್ಟಿಂಗಾ? ನಾನು ಒಂದ್ ನಿಮಿಷ ಅವಳೆ ಬಂದು ಅವಾಜ್ ಆಗ್ತಾ ಇದ್ದಾಳೆ ಅನ್ಕೊಂಡೆ. ಸೂಪರ್ ಆಗಿತ್ತು. ಇವತ್ ಸಂಜೆ 8 ಗಂಟೆಗೆ ನಾವು ಬೇಟೆ ಆಡೋದಕ್ಕೆ ಹೋಗ್ಬೇಕು. ಹೇಯ್, ಬನ್ರ ಇಲ್ಲಿ. ಏನ್ ಆಗ್ಬೇಕು ಅವಳು ನಿಂಗೆ? ಸರ್, ಅವರು ರಾಜಶೇಖರ್ ಇನ್ನು ಏನ್ ಮಾತಾಡ್ತಾ ಇದ್ದೀರಾ ಅವ್ರ ಹತ್ರ? ಜೀಪಾಚಿ ಅವ್ರನ್ನ ಕೇಳಿಸ್ಕೊಂಡ? ಮೇಡಮ್ ತುಂಬಾ ಸ್ಟ್ರಿಕ್ಟು, ಇಲ್ಲೇ ಏನಾದ್ರು ಸೆಟ್ಲ್ಮೆಂಟ್ ಮಾಡ್ಕೊಂಡು ಹೋಗು. ಸರ್, ಒಂದ್ 10,000 ಇದೆ ಸರ್, ಕೊಡ್ತೀನಿ. ಏಯ್, 10,000 ಎಲ್ಲ ಮೇಡಮ್ ಒಪ್ಪಲ್ಲ. ಸೆಟ್ಲ್ಮೆಂಟ್ ಮಾಡ್ಕೊಂತ್ಯಾ ಇಲ್ಲ ಜೀಪ್ ಹತ್ತುತ್ತೀಯಾ? ಸರಿ, ಒಂದ್ 20,000 ಕೊಡ್ತೀನಿ ನೋಡಿ ಸರ್. ಹ್ಮ್, ಸರಿ ಕೊಡು. ಸರಿ ಹೊರಡು. ಹಲೋ ಫ್ರೆಂಡ್ಸ್. ರಾಜಶೇಖರ್, ಎಲ್ರ ಮೇಲೂ ಕೇಸ್ ಹಾಕಿ ಆ ತಿಂಗಳು ಒಳಗಾಕಿ, ಅವಾಗ ಬುದ್ಧಿ ಬರುತ್ತೆ. ನಡೀನೋ ಸ್ಟೇಷನ್ಗೆ. ಅಯ್ಯೋ ಬೇಡ ಮೇಡಮ್, ಕಂಪ್ಲೇಂಟ್ ಎಲ್ಲ ಏನ್ ಬೇಡ ಮೇಡಮ್. ಹಂಗೆಲ್ಲ ಸುಮ್ ಸುಮ್ನೆ ಬಿಡಕ್ ಆಗೋದಿಲ್ಲಮ್ಮ. ಮೇಡಮ್ ತುಂಬಾ ಸ್ಟ್ರಿಕ್ಟ್, ಸ್ಟೇಷನ್ ನಡೀರಿ, ನಿಮ್ಗಿದೆ ಮಾರಿ ಹಬ್ಬ. ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಹಾಗೆಲ್ಲ ತುಂಬ ಸುಮ್ಮನೆ ಬಿಡಕ್ ಆಗೋದಿಲ್ಲಲ್ಲಮ್ಮ. ಇದೇ ಲಾಸ್ಟ್, ಇನ್ನೊಂದ್ಸರಿ ನಾನು ಕಣ್ಣಿಗೆ ಕಾಣಿಸ್ಕೊಂಡ್ರೆ. ಮೇಡಮ್,
ಹೇಯ್ ಬರ ಇಲ್ಲಿ. ಏಯ್ ಏನೋ, ಬೆಳಗ್ಗೆ ಬೆಳಗ್ಗೆನೆ ಆಕಾಶದಲ್ಲಿ ನಕ್ಷತ್ರ ತೋರಿಸ್ತಾ ಇದ್ಯಾ? ಏಯ್ ಎತ್ತ ದುಡ್ಡು. ಗೆಟ್ ಲಾಸ್ಟ್. ಸಾಯಾ, ನಾವು ಇದೇ ತರ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರೆ ಏನು ವರ್ಕ್ ಆಗಲ್ಲ. ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಮುಂದೆ ದೊಡ್ಡ ಸಿನಿಮಾನೇ ತೋರಿಸ್ಬೇಕು. ಅಂದ್ರೆ? ನನ್ನ ಹತ್ರ ದೊಡ್ಡ ದೊಡ್ಡ ಮಿಕಾಗಳೇ ಇದ್ದಾರೆ, ಅವ್ರನ್ನೆಲ್ಲ ಹೆಂಗ್ ಹಿಡಿಬೇಕು ಅಂತ ನಾನು ಹೇಳ್ತೀನಿ. ಮೇಡಮ್, ಇದು ತಗೊಂಡ್ ಹುಡುಗನ್ ಬಿಟ್ಬಿಡಿ. ಹೇಳ್ರಿ ಮೇಲೆ ಎದ್ದೇಳ್ರಿ, ನನಗೆ ಲಂಚ ಕೊಡಕ್ ಬರ್ತೀರಾ? ತಗೊಂಡಿದ್ದು ಹೊರಡಿ ಇಲ್ಲಿಂದ. ಎತ್ಕೊಳ್ರಿ, ಬನ್ರಿ ಇಲ್ಲಿ, ಬನ್ನಿ ಅಂದೆ. ಯಾಕೆ ನನ್ನ ನೋಡಿ ಬೈದಲ್ಲಿ ಎದ್ದೋಗ್ತಾ ಇದ್ದೀರಾ ಮೇಡಮ್? ಅದು ಅದು ನೀವು ಸ್ಟೇಷನ್ಗೆ ಏನಕ್ಕೆ ಬಂದಿದ್ದು ಬಿಡ್ರಿ ಬಾಯಿ. ನಾನು ನಿಮ್ ತರನೇ ಇನ್ನೊಬ್ರು ಎಸ್ ಪಿ ಸುಷ್ಮಿತಾ ಅನ್ನೋರು ನೋಡಿದ್ದೀನಿ. ಡ್ರೆಸ್ ಎಲ್ಲ ಒಂದೇ, ಆದ್ರೆ ಮುಖ ಮಾತ್ರ ಚೇಂಜ್ ಇದೆ. ನನ್ನ ಕೈಯಾರ ನಾನೇ 5 ಲಕ್ಷ ಕೊಟ್ಟಿದ್ದೀನಿ. ನಾನಲ್ದೆ ಪಬ್ ಓನರ್ಸು, ಬಾರ್ ಮಾಲೀಕರು, ಮರಳು ದಂಧೆ ಮಾಡೋರು ಎಲ್ಲರೂ ಕೊಟ್ಟಿದ್ದಾರೆ. ಆದ್ರೆ ನೀವೇ ಬೇರೆ, ಅವರೇ ಬೇರೆ ಮೇಡಮ್. ನನ್ ಯೂನಿಫಾರ್ಮ್ ಹಾಕೊಂಡು ನನ್ ತರ ನನ್ ಲಿಮಿಟ್ಸ್ ನಲ್ಲಿ ನನಗೆ ಗೊತ್ತಿರೋ ತರ ಲಂಚ ತಗೋತಿದ್ದಾರ? ಹೌದು ಮೇಡಮ್. ನಿಜವಾಗ್ಲು ಇನ್ಸ್ಪೆಕ್ಟರ್ ಸುಷ್ಮಿತಾಗೆ ಶಾಕ್ ಆಗಿತ್ತು. ತನ್ನ ಗಂಡ ತನ್ನ ಹೆಸರಿಗೆ ಕೆಸರೆರ್ಚೋ ಕೆಲಸ ಮಾಡ್ತಾನೆ ಅಂತ ಗೊತ್ತಾದಾಗ ಆಕೆಗೆ ಆಶ್ಚರ್ಯ ಆಯ್ತು, ಆಘಾತ ಆಯ್ತು. ತನ್ನ ಯೂನಿಫಾರ್ಮ್ಗೆ ಧಕ್ಕೆ ತರ್ತಾ ಇರೋ, ಲಫಡಾ ಕೆಲಸ ಮಾಡ್ತಾ ಇರೋ ಗಂಡನ ಬಗ್ಗೆ ಅವಳು ಕನ್ಸು ಮನಸ್ಸಲ್ಲೂ ಈ ತರ ಮಾಡ್ತಾನೆ ಅಂತ ಆಕೆ ಊಹೆ ಮಾಡಿರ್ಲಿಲ್ಲ. ಈಗ ಅಪ್ರಮಾಣಿಕ ಗಂಡನನ್ನ ಹಿಡಿಯೋದು, ಜೊತೆಗೆ ಆತನ ಕೆಲಸಕ್ಕೆ ಕೈ ಜೋಡಿಸಿರೋ ಸೌತಿನ ಹಿಡಿದು ಜೈಲಿಗೆ ಕಳಿಸೋದು ಆಕೆಯ ಉದ್ದೇಶ ಆಗಿತ್ತು. ಆದ್ರೆ ಬಂಡ ಗಂಡನನ್ನ ಹಿಡಿಯೋದಾದ್ರೂ ಹೇಗೆ? ಇವ್ರ ಮೇಡಮ್, ಇವನು ಜಗದೀಶ್, ಇವಳು ಛಾಯಾ ಅಲ್ವಾ? ಮುನಿಯಪ್ಪ, ಇವ್ರ ನಂಬರ್ನ ಟ್ರೇಸ್ ಮಾಡಿ ಇಮಿಡಿಯೇಟ್ ಆಗಿ. ಇವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಸುಷ್ಮಿತಾ, ನೀನು? ಏನಿಲ್ಲ, ನಮ್ ಬಿಸಿ ಮನೆ ಇಲ್ಲೇ ಇತ್ತು, ನೀನು ನೋಡಿದ್ನಲ್ಲ, ಹಂಗೆ ಬಂದ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ನನ್ನ ಮರ್ತಿರ್ಬೋದು, ಆದ್ರೆ ನನಗ್ ಮರೆಯೋದಕ್ ಆಗ್ತಾ ಇಲ್ಲ. ಹೌದು, ಛಾಯಾ ಎಲ್ಲಿ? ಛಾಯಾ? ಹೋ ಕಮ್ ಆನ್ ಜಗದೀಶ್, ಛಾಯಾ ಎಲ್ಲಿ? ಛಾಯಾ ಮನೇಲಿದ್ದಾಳೆ. ಜಗದೀಶ್, ನೀರಿದ್ಯಾ? ನೀರು ಖಾಲಿ ಆಗಿದೆ ಅನ್ಸುತ್ತೆ, ಒಂದ್ ನಿಮಿಷ ತಗೊಂಡ್ ಬರ್ತೀನಿ. ಸುಷ್ಮಿತಾ, ಏನ್ ಸೆಟ್ಟು? ನನ್ಗೋಸ್ಕರನೇ ಕಾಯ್ತಾ ಇರೋ ಆಗಿದೆ. ಮೊನ್ನೆ ಮಾತಾಡಿದ 20 ಲಕ್ಷ ರೆಡಿನಾ? ರೆಡಿ ಇದೆ ಮೇಡಮ್, ಆದ್ರೆ ನೀವೇ ಸುಷ್ಮಿತಾ ಅನ್ನೋದಕ್ಕೆ ಏನ್ ಗ್ಯಾರಂಟಿ?
ಸ್ಟೇಷನ್ ಅಲ್ಲಿ ಹಾಕೊಂಡ್ ರುಬ್ಬಿದ್ರೆ ನಾನೇ ಸುಷ್ಮಿತಾ ಅನ್ನೋದು ಕನ್ಫರ್ಮ್ ಆಗತ್ತೆ. ಹಾಗಿದ್ರೆ ನಾನ್ ಯಾರೇ? ನನ್ನ ಹೆಸರನ್ನೇ ಹಾಳು ಮಾಡೋದಕ್ ನೋಡ್ತಿದ್ಯಾ ಅಲ್ವಾ? ಕೊನೆಲ್ಲೂ ನನ್ನ ಕಾಕಿ ಪವರ್ನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡೋದಕ್ ನೋಡ್ದೆ, ದುಡ್ಡು ದುಡ್ಡು ಅಂತ ಸಾಯ್ತಿದ್ದೆ. ಇವಾಗ ನೋಡು ಅದೇ ದುಡ್ಡು ನೀನ್ ಯಾವ ಪರಿಸ್ಥಿತಿ ತಂದಿಟ್ಟಿದೆ ಅಂತ. ಸುಷ್ಮಿತಾ ಅದು ಕರ್ಕೊಂಡು ನಡೀರಿ. ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು ಅನ್ನೋ ಹಾಡನ್ನ ಕೇಳಿರ್ತೀರ ಅಲ್ವಾ? ಇಲ್ಲೂ ಅದೇ ರೀತಿ ಆಯ್ತು. ಪ್ರಾಮಾಣಿಕ ಪೊಲೀಸ್ ಇನ್ಸ್ಪೆಕ್ಟರ್ ಸುಷ್ಮಿತಾಳ ತರ ಡ್ರೆಸ್ ಹಾಕೊಂಡು ಅವಳ ಹೆಸರನ್ನ ನಕಲಿ ಐಡಿ ಕಾರ್ಡ್ ಬಳಸಿ ಜನರನ್ನ ಲೂಟಿ ಹೊಡಿತಾ ಇದ್ದ ಛಾಯಾ ಮತ್ತು ಜಗದೀಶ್ ಜೈಲ್ ಸೇರಿದ್ರು. ತನ್ನ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಲಂಚ ಹಾಗೂ ಹಫ್ತ ವಸೂಲಿ ಮಾಡ್ತಾ ಇದ್ದ ಗಂಡ ಹಾಗೂ ಆಕೆಯನ್ನ ಹಿಡ್ಕೊಟ್ಟಂತಹ ಸುಷ್ಮಿತಾಳ ಕೆಲಸಕ್ಕೆ ಇಲಾಖೆ ಪ್ರಶಂಸೆಯನ್ನ ಕೊಡ್ತು. ಇದೇ ರೀತಿ ನಕಲಿ ಪೊಲೀಸರು ನಮ್ಮ ಸುತ್ತ ಇದ್ದೇ ಇರ್ತಾರೆ. ಅವ್ರ ಮೇಲೆ ಅನುಮಾನ ಬಂದಾಗ ಅಥವಾ ನಾವು ಕಾನೂನಿನ ವಿರುದ್ಧವಾಗಿ ನಡ್ಕೊಳ್ತಾ ಇಲ್ಲ ಅಂತ ಅಂದಾಗ ನೀವು ಧೈರ್ಯಗೆಡಬೇಡಿ. ನಾನು ಪೊಲೀಸ್ ಕಣೋ ಅಂದಾಗ ಗಡಗಡ ನಡಗಬೇಡಿ. ಎಲ್ಲಿ ನಿಮ್ಮ ಐಡಿ ಕಾರ್ಡ್ ತೋರಿಸಿ ಅಂತ ಕೇಳಿ. ಯಾವ ಕಾರಣಕ್ಕೆ ನಿಮ್ಮನ್ನ ವಿಚಾರಣೆಗೆ ಕರೀತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ. ಕಾನೂನು ಸಹಾಯನ ಪಡ್ಕೊಳ್ಳಿ. ಲಂಚ ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ ಕಾನೂನಿನ ಪ್ರಕಾರ ಅಪರಾಧವೇ. ಪೊಲೀಸ್ ಇರೋದು ನಮ್ಮ ಸಹಾಯಕ್ಕೆ, ಸುರಕ್ಷತೆಗೆ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಅನ್ನೋದು ನೆನಪಿರಲಿ. ಇವು ಪಾಪದ ಕಥೆಗಳು, ಆದ್ರೆ ಪಾಠ ಕಲಿಸೋ ಕಥೆಗಳು. ನೋಡ್ತಾ ಇರಿ ಶಾಂತಂ ಪಾಪ.